ತುಂಬಾ ಕನಸು ಕಂಡಿದ್ಲಣ್ಣ ಈ ಊರಿಗೆ ಬಾಯಿ ಮಾತ್ರ ಇರುತ್ತೆ ಕಿವಿ ಕೇಳಿಸಲ್ಲ ಇವರನ್ನೆಲ್ಲ ಸುಮ್ಮನೆ ಬಿಡಬಾರದು ತುಂಬಾ ಹೊಗಳ್ಕೋಬೇಡಿ ನಿಮ್ಮ ಕಣ್ಣು ಮುಚ್ಚೋಷ್ಟು ಧೈರ್ಯ ನನ್ನನ್ನು ಬಿಟ್ರೆ ಬೇರೆ ಯಾರಿಗಿದೆ ಆಹಾ ಅನು ಇದಳಲ್ಲ ಬಿಟ್ರೆ ಅವಳು ಬಂದು ಕಣ್ಣು ಮುಚ್ಚತಾಳೆ ಅನುನ್ ಕರೀತಿರಾ ಅವಳು ಏನಾದರೂ ಬಂದು ನಿಮ್ಮ ಕಣ್ಣು ಮುಚ್ಚುದ್ಲು ಅಂತ ಇಟ್ಕೊಳ್ಳಿ ಏನು ಮಾಡ್ತೀಯಾ ಸಾಯಿಸ್ಬಿಡ್ತೀಯ ಅವಳನ್ನ ಅವಳನ್ನ ಸಾಯಿಸಲ್ಲ ಸರ್ ಮತ್ತೆ ನಿಮ್ಮನ್ನ ಕೊಂದ್ಬಿಡ್ತೀನಿ ಏನು ಸೇವಂತಿ ನೀನು ಸೇವಂತಿ ಅಂದ್ರೆ ಸೈಲೆನ್ಸ್ ಅನ್ಕೊಂಡಿದ್ದೆ ಆದ್ರೆ ನಿನ್ನೊಳಗೆ ಇಂತ ವೈಲೆನ್ಸ್ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಹೌದು ಸರ್ ನಿಮ್ಮ ವಿಷಯದಲ್ಲಿ ನಾನು ವೈಲೆಂಟೆ ನೋಡಿ ಈ ಪ್ರಪಂಚದಲ್ಲಿ ನಿಮಗೋಸ್ಕರ ಏನು ಬೇಕಾದರೂ ಬಿಟ್ಕೊಡ್ತೀನಿ ಆದ್ರೆ ಯಾವುದೇ ಕಾರಣಕ್ಕೂ ಯಾರಿಗೋಸ್ಕರ ನಾನು ನಿಮ್ಮನ್ನ ಬಿಟ್ಕೊಡೋದಿಲ್ಲ ಸರ್ ನನಗೆ ಏನು ಬೇಕೋ ಅದನ್ನ ಮಾತಾಡೋದು ಬಿಟ್ಟು ಯು ರೊಮ್ಯಾನ್ಸ್ ಕೇಳಿಸ್ಕೋಬೇಕಾಗಿದೆ ಸರ್ ಬಿಡಿ ಸರ್ ಏನ್ ಮಾಡೋದು ಸಿವಂತಿ ಶಾಂತ ಮೂರ್ತಿಗಳನ್ನ ರಿಲೀಸ್ ಮಾಡಿಸಿದ ಮೇಲೆ ನಮ್ಮ ದಾಂಪತ್ಯ ಶುರು ಮಾಡೋದು ಅಂತ ನಿನಗೆ ಮಾತು ಕೊಟ್ಟಿದ್ನಲ್ಲ ಅದಕ್ಕೆ ನಾನು ತಾಳ್ಮೆಯಿಂದ ಕಾಯ್ತಾನೆ ಇದ್ದೀನಿ ಸರ್ ಶಾಂತಮೂರ್ತಿ ಅಪ್ಪನಿಗೋಸ್ಕರ ಅಲ್ವಾ ನಾನು ನಿಮ್ಮನ್ನ ಭೇಟಿಯಾಗಿದ್ದು ಮೊದಲು ಆ ಕೆಲಸ ಆಗ್ಲಿ ಆಮೇಲೆ ನಡಿಬೇಕಾಗಿರೋದೆಲ್ಲ ತಾನಾಗ್ತಾನೆ ನಡೆಯುತ್ತೆ ಹಾಗಾದ್ರೆ ಇವರಿಬ್ರು ಮಧ್ಯೆ ಏನು ನಡೆದಿಲ್ವಾ ಇನ್ನು ಕಲ್ ವೇಟ್ ಮಾಡಕ್ಕಾಗಲ್ಲ ಸೇವಂತಿ ಹೇಗಾದ್ರೂ ನಮ್ಗೆ ಫಸ್ಟ್ ನೈಟ್ ಆಗ್ಲೇಬೇಕು ಈ ಪ್ರಪಂಚದಲ್ಲಿ ಫಸ್ಟ್ ನೈಟ್ ಇಷ್ಟೊಂದು ಲೇಟ್ ಆಗಿ ಮಾಡ್ಕೋತಾರ ಜೋಡಿಗಳಂದ್ರೆ ನಾವೇ ಇರ್ಬೇಕು ಮದುವೆ ಆಗಿ ಒಂದು ವರ್ಷದ ಮೇಲಾಯ್ತು ಸರ್ ಈ ಕಾತರ ಇದ್ರೇನೆ ಶಾಂತಮೂರ್ತಿ ಅಪ್ಪನ ಬೇಗ ಜೈಲಿಂದ ಹೊರಗಡೆ ಕರ್ಕೊಂಡು ಬರಬೇಕು ಅನ್ನೋ ಆಸಕ್ತಿ ಇರುತ್ತೆ ಸರಿ ಸೇವಂತಿ ನಾನೇನೋ ಕಾಯ್ತೀನಿ ಆದ್ರೆ ಅಮ್ಮ ಪಾಪ ಮೊಮ್ಮಗನು ಮೊಮ್ಮಗಳು ಹುಟ್ಟುತ್ತೆ ಅಂತ ತುಂಬಾ ಆಸೆಯಿಂದ ಕಾಯ್ತಾ ಇದ್ದಾರೆ ನಮ್ಮ ಮಧ್ಯೆ ಏನೂ ನಡೆದಿಲ್ಲ ಅನ್ನೋ ವಿಚಾರ ತಿಳಿದು ಅವರು ತುಂಬಾ ನೊಂದ್ಕೊಂಡ್ರು ಅದ್ ನಿನಗೂ ಗೊತ್ತಲ್ಲ ಅವ್ರಿಗೋಸ್ಕರನಾದ್ರೂ ನಡಿಬೇಕಾಗಿರೋದು ನಡಿಬೇಕಲ್ವಾ ಒಂದ್ ನಿಮಿಷ ಇರು ಇದೇನಿದು ಕಾರು ಕಾರ್ ಓಡಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಕಾರ್ ಓಡಿಸೋದನ್ನ ಕಲಿಬೇಕು ಡ್ಯಾನ್ಸ್ ಮಾಡ್ಬೇಕು ಅಂದ್ರೆ ಡ್ಯಾನ್ಸ್ ಮಾಡೋದನ್ನ ಕಲಿಬೇಕು ಅಲ್ವಾ ಪ್ರತಿಯೊಂದಕ್ಕೂ ಒಂದು ರಿಹರ್ಸಲ್ ಒಂದು ಪ್ರಾಕ್ಟೀಸ್ ಅಂತ ಬೇಕಲ್ವಾ ಹೌದು ಹಾಗೆ ಈಗ ಕೇಸಲ ಮುಗಿದ್ಮೇಲೆ ನಮ್ ಫಸ್ಟ್ ನೈಟ್ ಅಂತಾನು ಆಗುತ್ತಲ್ಲ ಅದಕ್ಕೂ ಒಂದು ಪ್ರಾಕ್ಟೀಸ್ ರಿಹರ್ಸಲ್ ಬೇಕು ಅಂತ ನನ್ಗನ್ಸುತ್ತೆ ಏನ್ ಸರ್ ನೀವು ಸೇವಂತಿ ಪಾಪ ನಮ್ಮಮ್ಮ ನಿಮ್ಮ ಅತ್ತೆ ನಮ್ಗೆ ಗಂಡ್ಮಗು ಹುಟ್ಟುತ್ತೋ ಹೆಣ್ಮಗು ಹುಟ್ಟುತ್ತೋ ಈ ಕನ್ಫ್ಯೂಷನ್ ಎಲ್ಲ ಯಾಕೆ ಅದಕ್ಕೆ ಗಂಡ್ಮಗು ಗೊಂಡ್ರಸ್ಸು ಹೆಣ್ಮಗು ಗೊಂಡ್ರಸ್ಸು ಎರಡು ತಂದ್ಬಿಟ್ಟಿದ್ದಾರೆ ಪಾಪ ಅವ್ರಿಗೋಸ್ಕರನಾದ್ರೂ ಈ ಮನೆಗೊಂದು ಮೊಮ್ಮಗನು ಮೊಮ್ಮಗಳು ನಮ್ ಕಡೆಯಿಂದ ಸರಿ ಸೇವಂತಿ ನಮಗೆ ಗಂಡ್ಮಗು ಹುಟ್ಟಿದ್ರೆ ಏನಂತ ಹೆಸರು ಇಡೋಣ ಅರ್ಜುನ್ ಅಂತ ಇಡೋಣ ನನ್ನ ಹೆಸರ ಅರ್ಜುನ್ ತರ
ಅಟ್ರಾಕ್ಟಿವ್ ಆಗಿರೋ ಹೆಸರಿಡೋಣ. ಓಕೆ ಓಕೆ. ಹೆಣ್ಮಗು ಹುಟ್ಟಿದ್ರೆ? ಹೆಣ್ಮಗು ಹುಟ್ಟಿದ್ರೆ ಅತ್ತೆ ಹೆಸರಿಟ್ಬಿಡೋಣ ಸರ್. ಸೇವಂತಿ, ಅಮ್ಮನ ಹೆಸರು ಸ್ವಲ್ಪ ಹಳೆ ಕಾಲದ್ದು, ಓಲ್ಡ್ ಆಯ್ತಲ್ವಾ ಸರ್? ಅವರು ಓಲ್ಡ್ ಆದ್ರೂ ಗೋಲ್ಡ್ ಅಲ್ವಾ ಸರ್, ಅದಕ್ಕೆ ಅತ್ತೆ ಹೆಸರೇ ಇಡೋಣ. ನಾನಂತೂ ಡಿಸೈಡ್ ಆಗ್ಬಿಟ್ಟಿದೀನಿ. ಕಲ್ಪನಾ ಓಲ್ಡ್ ಅನ್ಸಿದ್ರೆ ಕಲ್ಪನಾ ಶ್ರೀ ಅಂತ ಇಟ್ಬಿಡೋಣ. ಅದನ್ನೇ ಇಡೋಣ, ಕಲ್ಪನಾ ಶ್ರೀ. ಇಷ್ಟು ದೊಡ್ಡ ವಿಷಯ ಈ ಮನೇಲಿ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಈ ಅರ್ಜುನ್ ಸೇವಂತಿ ಹೊರಗಡೆ ಮಾತ್ರ ಗಂಡ ಹೆಂಡತಿಯಾಗಿ ಬಾಳ್ತಾ ಇದ್ದಾರೆ. ಇದು ಒಂದ್ ವಿಷಯ ಸಾಕಲ್ವಾ? ಶಾಂತಮೂರ್ತಿ ರಿಲೀಸ್ ಆದ್ಮೇಲೆ ನಮ್ ಮಧ್ಯೆ ಎಲ್ಲ ನಡೆಯೋದು ಅಂತ ಸೇವಂತಿ ಹೇಳದ್ಮೇಲೆ ಈ ಅರ್ಜುನ್ ಈ ಕೇಸ್ ಅಲ್ಲಿ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದ್ದಾನೆ ಅಂತ ಅನ್ಸುತ್ತೆ. ಈ ವಿಷಯನ ನಾನು ಇಲ್ಲಿಗೆ ಸುಮ್ಮನೆ ಬಿಡಬಾರ್ದು. ಇದನ್ನ ಮೊದಲು ಅಜ್ಜಿಗೆ ತಿಳಿಸಿ ಬೆಂಕಿ ಹಚ್ಚಿದ್ರೇನೆ ಈ ಮನೆ ಹೊತ್ತಿ ಉರಿಯತ್ತೆ. ಸೇವಂತಿ, ನಾನ್ ಕೇಳೋ ಪ್ರಶ್ನೆಗೆ ಮುಚ್ಚು ಮರೆ ಇಲ್ದಲೆ ನೀನು ಉತ್ತರ ಕೊಡಬೇಕು. ನೀನು ಅರ್ಜುನ್ ನಿಜವಾಗ್ಲು ಮದ್ವೆ ಮಾಡ್ಕೊಂಡೇ ಈ ಮನೆಗೆ ಬಂದ್ರ? ಏ, ನಾನು ನಿನ್ನೆ ಕೇಳ್ತಾ ಇರೋದು ಅಲ್ಲೇನ್ ನೋಡ್ತಾ ಇದ್ಯಾ? ಅತ್ತೆ, ನಿಜ ಹೇಳು, ನೀನು ಅರ್ಜುನ್ ನಿಜವಾಗ್ಲು ಗಂಡ ಹೆಂಡ್ತಿನ ಇಲ್ಲ ಮೊದ್ಲಿನ ತರ ಸುಳ್ಳು ಹೇಳ್ಕೊಂಡು ನಾಟಕ ಮಾಡ್ತಿದ್ದೀರಾ? ಅತ್ತೆ, ಏನತ್ತೆ ಇದು? ನೀವು ಎಂತ ಪ್ರಶ್ನೆ ಕೇಳ್ತಾ ಇದ್ದೀರಾ? ನಾವೆಲ್ಲ ಸೇರಿ ತಾನೆ ಇವರಿಬ್ಬರಿಗೆ ನಾವು ಮತ್ತೆ ಮದ್ವೆ ಮಾಡಿಸಿದ್ದು. ನೋಡ್ ಸೊಸೆ, ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಏಯ್, ನೀನ್ ಯಾಕೆ ನಮ್ಮ ಮನೆಗೆ ಬಂದಿದ್ದು? ಯಾವ ಸಂಬಂಧದಲ್ಲಿ ಬಂದಿದ್ಯಾ? ಅಷ್ಟಕ್ಕೂ ಯಾವ ಅಧಿಕಾರದಲ್ಲಿ ನಮ್ಮ ಮನೇಲಿ ಇದೆಯಾ ನೀನು? ಅಜ್ಜಿ, ನೀವ್ಯಾಕೆ ಸಡನ್ ಆಗಿ ಈ ಪ್ರಶ್ನೆಗಳನ್ನ ಕೇಳ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ. ಯಾಕೆ, ಏನು ಅರ್ಥ ಆಗ್ತಿಲ್ವಾ ನಿನ್ಗೆ? ನಿಜವಾಗ್ಲೂ ನಿನ್ಗೆ ಅರ್ಥ ಆಗ್ತಿಲ್ವಾ ಇಲ್ಲ ಅರ್ಥ ಆಗ್ದಲ್ಲ ಇರೋ ರೀತಿ ನಾಟಕ ಆಡ್ತಿದ್ಯಾ? ಅಚ್ಚರಿ ಬಿಡು, ನಿನಗೆ ನಾಟಕ ಆಡೋದು ಹೊಸ್ತೇನಲ್ವಲ್ಲ. ಅಜ್ಜಿ ಅತ್ತೆ ಅಂತಕೊಂಡು ಈ ಸಂಬಂಧಗಳನ್ನೆಲ್ಲ ಹೇಳ್ಕೊಂಡು ನೀನ್ ಯಾಕೆ ನಮ್ಮ ಮನೇಲಿ ಇದೆಯಾ ಅದು ಮೊದ್ಲು ಹೇಳು. ಸೇವಂತಿ,
ಪಾಠ ಕೈಲ ನನ್ನ ಹತ್ರ ಇಟ್ಕೋಬೇಡ. ನಿಜ ಹೇಳು, ಇಲ್ಲ ಅಂದ್ರೆ ಅಜ್ಜಿ ನೀವು ಬೇರೆಯವ್ರ ಮೇಲೆ ಕೈ ಎತ್ತಬಹುದು, ಆದ್ರೆ ನಾನು ಯಾವತ್ತು ನಿಮ್ಮ ಮೇಲೆ ಕೈ ಎತ್ತಲ್ಲ. ಈ ಕೈ ಯಾವತ್ತು ನಿಮ್ಮ ಕಣ್ಣೀರು ಒರೆಸುತ್ತೆ ಹೊರತು ಕಣ್ಣೀರು ಹಾಕ್ಸಲ್ಲ. ಭಯ ಪಡಬೇಡಿ. ಏಯ್, ನಿನಗೆ ಮಾತೆ ಬಂಡವಾಳ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಬ್ಬಾಬಾಬಾಬಾ, ಇಂಥ ಮಾತುಗಳೆಲ್ಲ ನನ್ನ ಕೈ ಸಹಿಸ್ಕೊಳಕ್ಕಾಗಲ್ಲ. ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್. ಈಗ ನಿಮ್ಗೆ ಏನ್ ಗೊತ್ತಾಗ್ಬೇಕು ಅದನ್ನ ಹೇಳಿ. ಇವಳು ನಿಜವಾಗ್ಲೂ ನಿನ್ನ ಹತ್ರ ಹೆಂಡತಿ ತರ ನಡ್ಕೋತಾ ಇದ್ದಾಳ? ಇದೇನಜ್ಜಿ ಹಿಂಗ್ ಕೇಳ್ಬಿಟ್ರಿ, ಇವಳು ನನ್ನ ನಿಜವಾದ ಹೆಂಡತಿ ಅಲ್ದೆ ಏನ್ ಡ್ರಾಮಾ ಮಾಡಕ ಕರ್ಕೊಂಡ್ ಬಂದಿದ್ದೀನಿ? ಸರಿ, ಸೇವಂತಿನೇ ನಿನ್ ನಿಜವಾದ ಹೆಂಡತಿ ಅಂತಾನೆ ಇಟ್ಕೋ. ನೀವು ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಇಷ್ಟು ವರ್ಷ ಆದ್ರೂ ಇವಳು ಹೊಟ್ಟೆಯಲ್ಲಿ ಒಂದು ಹುಳ ಕೂಡ ಹುಟ್ಟಲಿಲ್ವಲ್ಲ, ಯಾಕೆ? ಅಜಿ, ಮನುಷ್ಯರ ಹೊಟ್ಟೆಯಲ್ಲಿ ಹುಳ ಎಲ್ಲ ಹುಟ್ಟಲ್ಲ, ಅದಕ್ಕೆ ಓದ್ಬೇಕು ಅಂತ ಹೇಳೋದು. ಸೊಸೆ ಅತ್ತೆ ಅಲ್ಲ ಸೊಸೆ, ಏನಿದು? ನಾನೊಂದು ಮುಖ್ಯವಾದ ವಿಚಾರ ಮಾತಾಡ್ತಾ ಇದ್ದೀನಿ. ಇವ್ ನೋಡಿದ್ರೆ ಕಾಮಿಡಿ ಮಾಡ್ತಾ ವಿಷಯನೇ ಬದಲಾಯಿಸ್ತಾ ಇದ್ದಾನಲ್ಲ. ಮದ್ವೆ ಮಾಡೋದ್ ಯಾಕೆ ಹೇಳು? ವಂಶ ವೃದ್ಧಿ ಆಗ್ಲಿ ಅಂತ. ಮನೆಗ್ ಬರೋ ಸೊಸೆ ಮಕ್ಕಳನ್ನೆತ್ತಿ ಬೆಳೆಸ್ಬೇಕು ಅಂತ. ಆದ್ರೆ ಇವರಿಬ್ರಿಗೂ ಇಷ್ಟು ವರ್ಷ ಆದ್ರೂ ಯಾಕೆ ಮಕ್ಕಳಾಗ್ಲಿಲ್ಲ? ಓಹೋ, ಇವಳಿಗೆ ಮಗನ ಹೇರೋ ಯೋಗ್ಯತೆ ಇಲ್ಲ ಅಂತ ತಾನೆ? ಈ ವಿಷಯ ಹೊರಗಡೆ ಗೊತ್ತಾದ್ರೆ ಎಲ್ರಿ ಇವಳನ್ನ ಏನಂತ ಕರೀತಾರೆ? ಬಂಜೆ ಅಂತ ಕರೀತಾರೆ. ಅತ್ತೆ, ಸೇವಂತಿ ಸತ್ಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡಿ ಅತ್ತೆ. ಸೊಸೆ, ವಿಷಯ ಏನು ಅಂತ ಪಾಪ ನಿನಗೂ ಗೊತ್ತಿಲ್ಲ. ಇವರಿಬ್ರು ಗಂಡ ಹೆಂಡತಿಂತ ಸುಳ್ಳು ಹೇಳ್ಕೊಂಡು ನಮ್ಮನ್ನೆಲ್ಲ ಯಾಮಾರಿಸ್ತಿದ್ದಾರೆ. ಅಲ್ಲ, ಇದ್ಯಾಕೆ ನಿನ್ಗೆ ಅರ್ಥ ಆಗ್ತಿಲ್ಲ? ಅಜ್ಜಿ ಅಜ್ಜಿ, ಆ ದೇವ್ರಿಗೆ ಬೇಕಾದ್ರೂ ಮೋಸ ಮಾಡಬಹುದು, ಆದರೆ ತಾಯಿಗೆ ಯಾವತ್ತು ಮೋಸ ಮಾಡಕ್ಕಾಗಲ್ಲ. ಅಂಥದ್ರಲ್ಲೂ ನನ್ನ ತಾಯಿ, ಇಂಥ ಇನ್ನೋಸೆಂಟ್ ತಾಯಿಗ ಖಂಡಿತ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ಪಾಪ ನನ್ನನ್ನು ಏಳೇಳು ಜನ್ಮಕ್ಕೂ ಬಿಡಲ್ಲ. ಅಜ್ಜಿ, ನಿಮ್ಗೊಂದು ವಿಷಯ ಹೇಳ, ನಾನು ನಿಜವಾಗ್ಲೂ ತುಂಬ ಅದೃಷ್ಟವಂತ. ಯಾಕೊತ್ತಾ, ನನ್ನ ತಾಯಿ ಥರನೇ ನನ್ನ ಹೆಂಡತಿನೂ ತುಂಬ ಇನ್ನೋಸೆಂಟು. ಆ್ಯಕ್ಚುಲಿ ಇಂಟೆಲಿಜೆಂಟ್ ಹೆಂಡತಿನ ಮದುವೆ ಆಗೋರಿಗಿಂತ ಇನ್ನೋಸೆಂಟ್ ಹೆಂಡತಿನ ಮದುವೆ ಆಗೋರೆ ಲೈಫಲ್ಲಿ ತುಂಬಾ ಚೆನ್ನಾಗಿರೋದಕ್ಕೆ ಸಾಧ್ಯ. ನಂತರ ಏ ಸೇಂತಿ, ನೀನ್ ಯಾಕೆ ಅಳ್ತಿದ್ಯಾ? ಇಷ್ಟಕ್ಕೆಲ್ಲ ನೀನ್ ಯಾಕೆ ಫೀಲ್ ಮಾಡ್ಕೋಬೇಕು? ಥಿಯೇಟ್ರಲ್ಲಿ 4 ಶೋ ಸಿನಿಮಾ ಹೋಗೋ ಹಾಗೆ ನಮ್ಮನೇಲೂ ಡೈಲಿ ಜಗಳ ನಡೀತಾನೆ ಇರುತ್ತೆ. ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಹೇಗೆ? ಅಳ್ಬಾರ್ದು, ಸುಮ್ಮನೆ ಇರು. ಏಯ್, ಬಾರೋ ಹಿಂದಕ್ಕೆ, ಚಾನ್ಸ್ ಸಿಕ್ಕಿದ್ರೆ ಸಾಕು. ಯಾರಿದ್ದಾರೆ ಯಾರಿಲ್ಲ ಏನು ನೋಡೋದಿಲ್ಲ, ಹೋಗಿ ಹೆಂಡ್ತೀನಿ ತಪ್ಕೊಂಡ್ಬಿಡ್ತಾನೆ. ನಿಮ್ಗೇನು ಪ್ರಾಬ್ಲಮ್ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಾನು ತಪ್ಕೊಂಡಿದ್ದ ನನ್ನ ಹೆಂಡ್ತೀನಿ ತಾನೆ, ಬೇರೆಯವ್ರು ಹೆಂಡ್ತೀನಿ ಅಲ್ವಲ್ಲ. ಅತ್ತೆ,
ಈಗ ನಿಮ್ಗೆ ಏನಾಗಬೇಕು? ಯಾಕೆ ಗಂಟೆ ಬರೆಸಿ ನಮ್ಮನ್ನೆಲ್ಲ ಕರೆದಿದ್ದು? ಓ, ಅಜ್ಜಿನೇ ಗಂಟೆ ಬಾರಿಸಿ ಎಲ್ಲರನ್ನೂ ಕರೆಸಿದ್ದ? ಮೋಸ್ಟ್ಲಿ ಅಜ್ಜಿಗೆ ಟೈಮ್ ಪಾಸ್ ಆಗಿಲ್ಲ ಅನ್ಸುತ್ತೆ, ಅದಕ್ಕೆ ಎಲ್ರತ್ರ ಮಾತಾಡೋಣ ಅಂತ ಕರೆಸಿದ್ದಾರೆ. ಏಯ್, ನನ್ಗೇನ್ ಮಾಡಕ್ ಬೇರೆ ಕೆಲಸ ಇಲ್ಲ ಅಂತ ತಿಳ್ಕೊಂಡ? ಮುಖ್ಯವಾದ ವಿಚಾರ ಮಾತಾಡ್ಬೇಕಿತ್ತು, ಅದಕ್ಕೆ ಎಲ್ಲರನ್ನು ಕರೆದಿದ್ದು. ಸರಿ ಸರಿ, ಅದೇನು ಅಂತ ಹೇಳಿ. ಈ ಸೇವಂತಿ ಅರ್ಜುನ್ ನಿಜವಾಲು ಗಂಡ ಎಂಟಿ ಅಲ್ಲ. ಏನತ್ತೆ ಇದು? ಇವರಿಬ್ರು ಮದುವೆ ಮಾಡ್ಕೊಂಡಿದ್ದಾರೆ, ಆದ್ರೂ ಇವರಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಏನಾಗಿದೆ ನಿಮ್ಗೆ? ನೋಡ್ ಸೊಸೆ, ನನಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಈ ಮನೇಲಿ ಕೆಲವರು ಬಾಯಿ ಬಂದಾಗ ಮಾತಾಡ್ತಾರಲ್ಲ, ಆ ರೀತಿ ನಾನು ಏನು ಮಾತಾಡಿಲ್ಲ. ಇಲ್ಲಿ ನಿಂತಿದ್ದಾರಲ್ಲ ಇವರಿಬ್ರು ಗಂಡ ಹೆಂಡತಿಂತ ಹೇಳ್ಕೊಂಡು, ಆದ್ರೆ ಇವರಿಬ್ರು ಆ ರೀತಿ ಬಾಳ್ತಿಲ್ಲ. ಹಾ, ಯಾಕ್ ಕಲ್ಪನಾ, ಇವರಿಬ್ರು ವಿಚಾರ ನಿನ್ ಗೊತ್ತಿಲ್ವಾ? ಓಹೋ, ಗೊತ್ತಿದ್ರು ಬಾಯ್ ಬಿಡ್ತಾ ಇಲ್ವಾ? ಹೌದು ಅಜ್ಜಿ, ನೀವ್ ಹೇಳ್ತಿರೋದು ನಿಜ. ಇವರಿಬ್ರು ಗಂಡ ಹೆಂಡತಿ ತರ ಆಕ್ಟ್ ಮಾಡ್ತಿದ್ರೆ ಹೊರತು ನಿಜವಾದ ಗಂಡ ಹೆಂಡತಿ ಅಲ್ಲ. ಸೂಪರ್ ಅನು, ಅದೇನಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ರೆ. ಸರಿಪ, ನೀನು ಹೇಳ್ತಿರೋದು ನಿಜ ಅಂತಾನೆ ಅನ್ಕೊಳ್ಳೋಣ. ಇದೆಲ್ಲ ನಿನ್ಗೆ ಹೇಗ್ ಗೊತ್ತಾಯ್ತು? ನಾವು ರೂಮಲ್ಲಿ ಮಾತಾಡ್ಬೇಕಾದ್ರೆ ಕದ್ದೇನಾದ್ರೂ ಕೇಳಿಸ್ಕೊಂಡಿಯಾ? ಅಥವಾ ನಮ್ ರೂಮಲ್ಲಿ ಯಾರಿಗೂ ಗೊತ್ತಾಗದಿರೋ ಹಾಗೆ CCTV ಫಿಕ್ಸ್ ಮಾಡಿ ಅಲ್ಲಿ ನಡೀತಿರೋದೆಲ್ಲ ನೋಡ್ತಿದ್ಯಾ? ಶುರು ಮಾಡ್ಬಿಟ್ಟಿಯಾ? ಏನಾದ್ರೂ ಸಮಸ್ಯೆ ಅಂತ ಬಂದ್ರೆ ಸಾಕು, ಅನು ತಪ್ಪು ಕಂಡಿಡಿಯದೆ ನಿನ್ ಕೆಲ್ಸ ಅಲ್ವಾ? ಆ ಮಗುನ ಯಾಕ ಇದನ್ನೆಲ್ಲ ಕೇಳ್ತಾ ಇದ್ಯಾ? ಏಯ್, ನೀನ್ ಹೇಳೆ, ನೀನು ಅರ್ಜುನ್ ನಿಜವಾಲು ಗಂಡ ಹೆಂಡತಿ ತರ ಸಂಸಾರ ಮಾಡ್ತಿದ್ದೀರಾ? ಏನ್ ಅಲ್ಲಿ ನೋಡ್ತಾ ಇದ್ಯಾ? ನಾನ್ ನಿನ್ನ ಕೇಳ್ತಾ ಇರೋದು ಹೇಳು. ಅಜ್ಜಿ, ಅದು ಹೌದು ಅಜ್ಜಿ, ನಾನು ಸೇವಂತಿ ನಿಜವಾದ ಗಂಡ ಹೆಂಡತಿ ತರನೇ ಸಂಸಾರ ಮಾಡ್ತಿದೀವಿ. ನೋಡಿ, ನನಗಿರೋದು ಇವಳೊಬ್ಳೆ ಹೆಂಡತಿಯಪ್ಪ, ಬೇರೆಯವ್ರ ತರ ಬ್ರಾಂಚ್ ಆಫೀಸಲ್ಲಿ ಇಟ್ಟಿಲ್ಲ ನಾನು. ಸಾಕು, ಮುಚ್ಚ ಬಾಯಿ. ಏಯ್, ಇವನ್ ಹೀಗೆ ಮಾತಾಡ್ತಾನೆ ಇರ್ತಾನೆ. ನೀನ್ ಹೇಳೆ, ನಿನ್ಗೆ ದೇವ್ರ ಮೇಲೆ ನಂಬಿಕೆ ಇದೆ ತಾನೆ? ಇದೆ ಅಜ್ಜಿ. ಹಾಗಾದ್ರೆ ದೇವ್ರ ಮೇಲೆ ಆಣೆ ಮಾಡಿ ಹೇಳು, ನೀವಿಬ್ರು ನಿಜವಾಗ್ಲು ಗಂಡ ಹೆಂಡತಿನ? ಗಂಡ ಹೆಂಡತಿ ಮಧ್ಯೆ ನಡೆಯೋ ಎಲ್ಲ ಶಾಸ್ತ್ರಗಳು ನಿಮ್ಮಿಬ್ರು ಮಧ್ಯೆ ನಡೆದಿದ್ಯಾ? ಏಯ್, ನಿನ್ನೆ ಕಣೆ ಕೇಳ್ತಾ ಇರೋದು ಹೇಳೆ. ಅಜ್ಜಿ, ಅದು ನನಗೆ ಗೊತ್ತು, ನೀನ್ ಹೇಳಲ್ಲ. ಅದು ಇವಳು ಮೌನವಾಗಿರೋದ್ರಲ್ಲೇ ನಿನ್ಗೆ ಗೊತ್ತಾಗ್ತಿಲ್ವಾ ಕಲ್ಪನಾ? ಇವರಿಬ್ರು ನಮ್ಮ ಮುಂದೆ ಗಂಡ ಹೆಂಡತಿ ತರ ನಾಟಕ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಉತ್ತರ ಕೊಡಕ್ಕಾಗದೆ ಬಾಯಿ ಮುಚ್ಕೊಂಡು ನಿಂತಿದ್ದಾಳೆ. ಇದಕ್ಕೆ ಈ ಸೇವಂತಿಗೆ ಮಕ್ಕಳಾಗೋ ಯೋಗ್ಯತೆ ಇಲ್ಲ ಅಂತ ಹೇಳಿದ್ದು. ಹಾಗೆ ಹೇಳಿದ್ದಕ್ಕೆ ನೋಡಿದ್ಯಾ ಎಲ್ಲ ಸತಿ ಹೇಗೆ ಆಚೆ ಬಂತು ಅಂತ? ಇವರಿಬ್ರು ಮದ್ವೆ ಮಾಡ್ಕೊಂಡು ಬಂದ್ರು ಅಂತ ಅಬ್ಬಬ್ಬಬ್ಬಬ್ಬ, ನೀವೆಲ್ಲ ಸೇರಿ ನಾಲ್ಕೈದು ಸಲ ತಾಳಿ ಕಟ್ಟಿಸ್ಬಿಟ್ರಿ, ಆ ಶಾಸ್ತ್ರ ಈ ಶಾಸ್ತ್ರ ಅಂತ. ಆದ್ರೆ ಏನ್ ಪ್ರಯೋಜನ? ಇವರಿಬ್ರು ಮಧ್ಯೆ ಸಂಸಾರನೇ ನಡೀತಿಲ್ಲ.
ಇದರಿಂದ ಏನ್ ಅರ್ಥ ಆಗತ್ತೆ ಗೊತ್ತಾ ಸೊಸೆ? ಅರ್ಜುನ್ ಮನಸ್ಫೂರ್ತಿಯಾಗಿ ಒಪ್ಪಿ ಸೇವಂತಿನ ಈ ಮನೆ ಕರ್ಕೊಂಡ್ ಬಂದಿಲ್ಲ ಅಂತ. ಆದ್ರೆ ನೀನ್ ಮಾತ್ರ ಏನ್ ಮಾಡ್ತಿದ್ಯಾ? ಬೆಳಿಗ್ಗೆ ಸಂಜೆ ದೇವ್ರ ಮನೇಲಿ ಕೂತ್ಕೊಂಡು ಆ ಕೃಷ್ಣನ್ಗೆ ಕೈ ಮುಕ್ಕೊಂಡು ಅಪ್ಪ ಕೃಷ್ಣ ನನ್ಗೊಬ್ಬ ಮೊಮ್ಮಗನ್ ಕೊಡು ಮೊಮ್ಮಗಳನ್ ಕೊಡು ಅಂತ ಬೇಡ್ತಾ ಇದ್ಯಾ? ಅಲ್ಲ ಕಣೆ, ಇವರಿಬ್ರು ಈ ರೀತಿ ಸಂಸಾರ ಮಾಡ್ತಿದ್ರೆ ಎಲ್ಲುಟ್ಟುತ್ತೆ ಮಕ್ಕಳು? ಏ ಅರ್ಜುನ್, ನನ್ಗೊಂದು ಡೌಟ್ ಕಣ. ಅಲ್ಲ, ನೀನ್ ಯಾವ ಉದ್ದೇಶ ಇಟ್ಕೊಂಡು ಇವಳ ಈ ಮನೆ ಕರ್ಕೊಂಡು ಬಂದಿದ್ಯ ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ. ಅಯ್ಯೋ ಅಜ್ಜಿ, ಅಷ್ಟು ಗೊತ್ತಾಗ್ಲಿಲ್ವಾ? ಅರ್ಜುನ್ ಮಾವನ್ಗೆ ಇವಳ ಮೇಲೆ ಪ್ರೀತಿನೇ ಇಲ್ಲ. ಇದ್ದಿದ್ರೆ ಇಷ್ಟಿನ ಇವ್ರ ಮಧ್ಯೆ ದಾಂಪತ್ಯ ನಡೀದೇ ಇರ್ತಿತ್ತ? ಅರ್ಜುನ್ ಮಾವ ಯಾವ್ದೋ ಸಿಚುವೇಶನ್ ಅಲ್ಲಿ ಇವಳನ್ನ ಈ ಮನೆ ಕರ್ಕೊಂಬಂದ್ರು, ಇವಳು ಇಲ್ಲಿಗೆ ಬಂದು ಈ ಅಂತಸ್ನೆಲ್ಲ ನೋಡಿ ಎಲ್ಗೂ ಹೋಗ್ದೆ ಇಲ್ಲೇ ಸೆಟ್ಲ್ ಆಗ್ಬಿಟ್ಲು. ಕರೆಕ್ಟ್ 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 ಅನ್ನು ನೀನ್ ಸರಿಯಾಗೇ ಹೇಳಿದೆ. ಅರ್ಜುನ್, ಎಷ್ಟೇ ಆಗ್ಲಿ ನೀನು ತುಂಬಾ ದೊಡ್ಡ ಲಾಯರ್ ಅಲ್ವಾ? ಕಾನೂನ್ ಬಗ್ಗೆ ನೀನ್ ಚೆನ್ನಾಗಿ ತಿಳ್ಕೊಂಡಿದ್ಯಾ. ಈಗ ಮದ್ವೆ ಮಾಡ್ಕೊಂಡು ಗಂಡ ಹೆಂಡತಿ ತುಂಬಾ ವರ್ಷ ಸಂಸಾರ ಮಾಡದ್ಮೇಲೂ ಮಕ್ಕಳಾಗ್ಲಿಲ್ಲ ಅಂದ್ರೆ ಗಂಡ ಅದೋನು ಹೆಂಡತಿಗೆ ಡೈವರ್ಸ್ ಕೊಡ್ಬೋದಲ್ವಾ?